ಆಗ್ತಾ ಇರೋ ಸಾವುಗಳಿಗೆ ನಾನು ಕಾರಣನ ತಿಳ್ಕೊಂಡೇ ತಿಳ್ಕೊಳ್ತೀನಿ. ಹೆಲೋ ಗೆಳೆಯರು, ಇವತ್ತಿನ ವಿಡಿಯೋದಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡ್ಬೋದು, ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5 out of 10 ಮತ್ತು 95% ಗೂಗಲ್ ಯೂಸರ್ಸ್ ಈ ಸಿನಿಮಾನ ಲೈಕ್ ಮಾಡಿದ್ದಾರೆ. ಇದರ ಲೀಡ್ ಇದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ, ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ, ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು, ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಾಯಿ ಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನ ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರ್ ಆಗಿ ಹೇಳಬೇಕಂದ್ರೆ ಸಿನಿಮಾದಲ್ಲಿ ಹಾರರ್, ಮಿಸ್ಟ್ರಿ, ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ನೋಡಕ್ಕೆ ಸಿಗ್ತವೆ, ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಈ ತರದ ಸಿನಿಮಾಗಳನ್ನ ನೋಡಕ್ಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀಯಾಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದ್ರೂ ರಿಮೂವ್ ಆಗಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು, ಅಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇ ನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು, ಅಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, ಸಿನಿಮಾ ಸುಮಾರು 30 crore ತಯಾರಾಗಿತ್ತು, ಅಂಡ್ ಇದು ವರ್ಲ್ಡ್ ವೈಡ್ 103 crore ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಆಲ್ಗೆ ಇಡಿ. ಹೆಲೋ ಗೆಳೆಯರು, ಇವತ್ತಿನ ವಿಡಿಯೋದಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡ್ಬೋದು, ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5 out of 10 ಮತ್ತು 95% ಗೂಗಲ್ ಯೂಸರ್ಸ್ ಈ ಸಿನಿಮಾನ ಲೈಕ್ ಮಾಡಿದ್ದಾರೆ. ಇದರ ಲೀಡ್ ಇದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ, ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ, ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು, ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಾಯಿ ಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನ ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರ್ ಆಗಿ ಹೇಳಬೇಕಂದ್ರೆ ಸಿನಿಮಾದಲ್ಲಿ ಹಾರರ್, ಮಿಸ್ಟ್ರಿ,
ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ನೋಡೋಕೆ ಸಿಗ್ತವೆ. ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಈ ತರದ ಸಿನಿಮಾಗಳನ್ನ ನೋಡಕ್ಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀ ಆಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದ್ರೂ ರಿಮೂವ್ ಆಗ್ಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು. ಅಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇ ನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು. ಅಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಸಿನಿಮಾ ಸುಮಾರು 30 ಕೋಟಿಯಲ್ಲಿ ತಯಾರಾಗಿತ್ತು. ಅಂಡ್ ಇದು ವರ್ಲ್ಡ್ ವೈಡ್ 103 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಆಲ್ಗೆ ಇಡಿ. ಹೆಲೋ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡ್ಬೋದು. ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5 out of 10 ಮತ್ತು 95% ಗೂಗಲ್ ಯೂಸರ್ಸ್ ಈ ಸಿನಿಮಾ ಲೈಕ್ ಮಾಡಿದ್ದಾರೆ. ಇದರ ಲೀಡ್ ಇದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ, ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು, ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಾಯಿ ಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತಾ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನ ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರ್ ಆಗಿ ಹೇಳಬೇಕಂದ್ರೆ ಸಿನಿಮಾದಲ್ಲಿ ಹಾರರ್, ಮಿಸ್ಟ್ರಿ, ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ನೋಡಕ್ಕೆ ಸಿಗ್ತವೆ. ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಈ ತರದ ಸಿನಿಮಾಗಳನ್ನ ನೋಡಕ್ಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀ ಆಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದ್ರೂ ರಿಮೂವ್ ಆಗ್ಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು. ಅಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇ ನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು. ಅಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಸಿನಿಮಾ ಸುಮಾರು 30 ಕೋಟಿಯಲ್ಲಿ ತಯಾರಾಗಿತ್ತು. ಅಂಡ್ ಇದು ವರ್ಲ್ಡ್ ವೈಡ್ 103 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಆಲ್ಗೆ ಇಡಿ.
ಹೆಲೋ ಗೆಳೆಯರು, ಇವತ್ತಿನ ವಿಡಿಯೋದಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡ್ಬೋದು ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5 out of 10 ಮತ್ತು 95% ಗೂಗಲ್ ಯೂಸರ್ಸ್ ಈ ಸಿನಿಮಾ ಲೈಕ್ ಮಾಡಿದ್ದಾರೆ. ಇದರ ಲೀಡ್ ಇದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ, ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಾಯಿ ಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡಿಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನು ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಸಿನಿಮಾದಲ್ಲಿ ಹಾರರ್, ಮಿಸ್ಟ್ರಿ, ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ನೋಡಕ್ಕೆ ಸಿಗ್ತವೆ ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಈ ತರದ ಸಿನಿಮಾಗಳನ್ನ ನೋಡಕ್ಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀ ಆಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದ್ರೂ ರಿಮೂವ್ ಆಗಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು ಅಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು ಅಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, ಸಿನಿಮಾ ಸುಮಾರು 30 crore ತಯಾರಾಗಿತ್ತು ಅಂಡ್ ಇದು ವರ್ಲ್ಡ್ ವೈಡ್ 103 crore ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಆಲ್ಗೆ ಇಡಿ. ಹೆಲೋ ಗೆಳೆಯರು, ಇವತ್ತಿನ ವಿಡಿಯೋದಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡಬಹುದು ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5 out of 10 ಮತ್ತು 95%
ಗೂಗಲ್ ಯೂಸರ್ಸ್ ಈ ಸಿನಿಮಾನ ಲೈಕ್ ಮಾಡಿದ್ದಾರೆ. ಇದರ ಲೀಡ್ ಇದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ, ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ, ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು, ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಾಯಿ ಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡಿಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನ ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಸಿನಿಮಾದಲ್ಲಿ ಹಾರರ್, ಮಿಸ್ಟ್ರಿ, ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ನೋಡಕ್ಕೆ ಸಿಗ್ತವೆ, ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಈ ತರದ ಸಿನಿಮಾಗಳನ್ನ ನೋಡಕ್ಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀ ಆಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದ್ರೂ ರಿಮೂವ್ ಆಗಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು, ಅಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇ ನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು, ಅಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, ಸಿನಿಮಾ ಸುಮಾರು 30 ಕೋಟಿಯಲ್ಲಿ ತಯಾರಾಗಿತ್ತು, ಅಂಡ್ ಇದು ವರ್ಲ್ಡ್ ವೈಡ್ 103 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಆಲ್ಗೆ ಇಡಿ. ಹೆಲೋ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡಬಹುದು, ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್, ಮಿಸ್ಟ್ರಿ, ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5 out of 10 ಮತ್ತು 95% ಗೂಗಲ್ ಯೂಸರ್ಸ್ ಈ ಸಿನಿಮಾನ ಲೈಕ್ ಮಾಡಿದ್ದಾರೆ. ಇದರ ಲೀಡ್ ಇದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ, ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ, ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು, ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಾಯಿ ಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡಿಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನ ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಸಿನಿಮಾದಲ್ಲಿ ಹಾರರ್, ಮಿಸ್ಟ್ರಿ, ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ನೋಡಕ್ಕೆ ಸಿಗ್ತವೆ, ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಈ ತರದ ಸಿನಿಮಾಗಳನ್ನ ನೋಡಕ್ಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀ ಆಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದ್ರೂ ರಿಮೂವ್ ಆಗಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು, ಅಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇ ನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು, ಅಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ,
ಸಿನಿಮಾ ಸುಮಾರು 30 ಕೋಟಿಯಲ್ಲಿ ತಯಾರಾಗಿತ್ತು. ಅಂಡ್ ಇದು ವರ್ಲ್ಡ್ ವೈಡ್ 103 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಆಲ್ಗೆ ಇಡಿ. ಹೆಲೋ ಗೆಳೆಯರು, ಇವತ್ತಿನ ವಿಡಿಯೋದಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡ್ಬೋದು, ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5 out of 10 ಮತ್ತು 95% ಗೂಗಲ್ ಯೂಸರ್ಸ್ ಈ ಸಿನಿಮಾನ ಲೈಕ್ ಮಾಡಿದ್ದಾರೆ. ಇದರ ಲೀಡ್ನಿದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ, ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ, ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು, ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಾಯಿ ಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನು ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಸಿನಿಮಾದಲ್ಲಿ ಹಾರರ್, ಮಿಸ್ಟ್ರಿ, ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ನೋಡಕ್ಕೆ ಸಿಗ್ತವೆ, ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಈ ತರದ ಸಿನಿಮಾಗಳನ್ನ ನೋಡಕ್ಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀ ಆಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದ್ರೂ ರಿಮೂವ್ ಆಗಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು, ಅಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು, ಅಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, ಸಿನಿಮಾ ಸುಮಾರು 30 ಕೋಟಿಯಲ್ಲಿ ತಯಾರಾಗಿತ್ತು. ಅಂಡ್ ಇದು ವರ್ಲ್ಡ್ ವೈಡ್ 103 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಆಲ್ಗೆ ಇಡಿ.
ಹೆಲೋ ಗೆಳೆಯರು, ಇವತ್ತಿನ ವಿಡಿಯೋದಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡ್ಬೋದು ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5/10 ಮತ್ತು 95% ಗೂಗಲ್ ಯೂಸರ್ಸ್ ಈ ಸಿನಿಮಾನ ಲೈಕ್ ಮಾಡಿದ್ದಾರೆ. ಇದರ ಲೀಡರ್ ಇದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ, ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ, ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು, ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಾಯಿಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡಿಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನ ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರ್ಆಲ್ ಆಗಿ ಹೇಳಬೇಕಂದ್ರೆ ಸಿನಿಮಾದಲ್ಲಿ ಹಾರರ್, ಮಿಸ್ಟ್ರಿ, ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ನೋಡಕ್ಕೆ ಸಿಗ್ತವೆ, ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಈ ತರದ ಸಿನಿಮಾಗಳನ್ನ ನೋಡಕ್ಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀ ಆಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದ್ರೂ ರಿಮೂವ್ ಆಗ್ಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು, ಅಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇ ನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು, ಅಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, ಸಿನಿಮಾ ಸುಮಾರು 30 crore ತಯಾರಾಗಿತ್ತು, ಅಂಡ್ ಇದು ವರ್ಲ್ಡ್ ವೈಡ್ 103 crore ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಆಲ್ಗೆ ಇಡಿ. ಹೆಲೋ ಗೆಳೆಯರು, ಇವತ್ತಿನ ವಿಡಿಯೋದಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡ್ಬೋದು ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5/10 ಮತ್ತು 95% ಗೂಗಲ್ ಯೂಸರ್ಸ್ ಈ ಸಿನಿಮಾನ ಲೈಕ್ ಮಾಡಿದ್ದಾರೆ. ಇದರ ಲೀಡರ್ ಇದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ, ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ, ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು, ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಾಯಿಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡಿಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನ ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರ್ ಆಲ್ ಆಗಿ ಹೇಳಬೇಕಂದ್ರೆ ಸಿನಿಮಾದಲ್ಲಿ ಹಾರರ್, ಮಿಸ್ಟ್ರಿ,
ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ನೋಡಕ್ಕೆ ಸಿಗ್ತವೆ. ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಈ ತರದ ಸಿನಿಮಾಗಳನ್ನ ನೋಡಕ್ಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀ ಆಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದ್ರೂ ರಿಮೂವ್ ಆಗಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು. ಅಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇ ನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು. ಅಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಸ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಸಿನಿಮಾ ಸುಮಾರು 30 ಕೋಟಿಯಲ್ಲಿ ತಯಾರಾಗಿತ್ತು. ಅಂಡ್ ಇದು ವರ್ಲ್ಡ್ ವೈಡ್ 103 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಆಲ್ಗೆ ಇಡಿ. ಹೆಲೋ ಗೆಳೆಯರು, ಇವತ್ತಿನ ವಿಡಿಯೋದಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡಬಹುದು. ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5 out of 10 ಮತ್ತು 95% ಗೂಗಲ್ ಯೂಸರ್ಸ್ ಈ ಸಿನಿಮಾ ಲೈಕ್ ಮಾಡಿದ್ದಾರೆ. ಇದರ ಲೀಡ್ ಇದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ, ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು, ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಾಯಿ ಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನು ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರ್ ಆಗಿ ಹೇಳಬೇಕಂದ್ರೆ ಸಿನಿಮಾದಲ್ಲಿ ಹಾರರ್ ಮಿಸ್ಟ್ರಿ ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ನೋಡಕ್ಕೆ ಸಿಗ್ತವೆ. ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಈ ತರದ ಸಿನಿಮಾಗಳನ್ನ ನೋಡಕ್ಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀ ಆಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದ್ರೂ ರಿಮೂವ್ ಆಗಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು. ಅಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇ ನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು. ಅಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಸಿನಿಮಾ ಸುಮಾರು 30 ಕೋಟಿಯಲ್ಲಿ ತಯಾರಾಗಿತ್ತು. ಅಂಡ್ ಇದು ವರ್ಲ್ಡ್ ವೈಡ್ 103 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಆಲ್ಗೆ ಇಡಿ. Thank you.
ಹೆಲೋ ಗೆಳೆಯರು, ಇವತ್ತಿನ ವಿಡಿಯೋದಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡ್ಬೋದು ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5/10 ಮತ್ತು 95% ಗೂಗಲ್ ಯೂಸರ್ಸ್ ಈ ಸಿನಿಮಾನ ಲೈಕ್ ಮಾಡಿದ್ದಾರೆ. ಇದರ ಲೀಡ್ನೂ ಇದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ, ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ, ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು, ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಾಯಿ ಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನ ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಸಿನಿಮಾದಲ್ಲಿ ಹಾರರ್, ಮಿಸ್ಟ್ರಿ, ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ನೋಡಕ್ಕೆ ಸಿಗ್ತವೆ, ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಈ ತರದ ಸಿನಿಮಾಗಳನ್ನ ನೋಡಕ್ಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀಯಾಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದ್ರೂ ರಿಮೂವ್ ಆಗ್ಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು, ಅಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇ ನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು, ಅಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, ಸಿನಿಮಾ ಸುಮಾರು 30 crore ತಯಾರಾಗಿತ್ತು, ಅಂಡ್ ಇದು ವರ್ಲ್ಡ್ ವೈಡ್ 103 crore ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಆಲ್ಗೆ ಇಡಿ. ಹೆಲೋ ಗೆಳೆಯರು, ಇವತ್ತಿನ ವಿಡಿಯೋದಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡ್ಬೋದು ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5/10 ಮತ್ತು 95% ಗೂಗಲ್ ಯೂಸರ್ಸ್ ಈ ಸಿನಿಮಾನ ಲೈಕ್ ಮಾಡಿದ್ದಾರೆ. ಇದರ ಲೀಡ್ನೂ ಇದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ, ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ, ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು, ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಾಯಿ ಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನ ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಸಿನಿಮಾದಲ್ಲಿ ಹಾರರ್, ಮಿಸ್ಟ್ರಿ, ಥ್ರಿಲ್ಲರ್
ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ನೋಡಕ್ಕೆ ಸಿಗ್ತವೆ. ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಈ ತರದ ಸಿನಿಮಾಗಳನ್ನ ನೋಡಕ್ಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀ ಆಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದ್ರೂ ರಿಮೂವ್ ಆಗ್ಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು. ಅಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇ ನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು. ಅಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಸಿನಿಮಾ ಸುಮಾರು 30 ಕೋಟಿಯಲ್ಲಿ ತಯಾರಾಗಿತ್ತು. ಅಂಡ್ ಇದು ವರ್ಲ್ಡ್ ವೈಡ್ 103 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಆಲ್ಗೆ ಇಡಿ. ಹೆಲೋ ಗೆಳೆಯರು, ಇವತ್ತೇ ನೋಡೋದಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡ್ಬೋದು. ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5 out of 10 ಮತ್ತು 95% ಗೂಗಲ್ ಯೂಸರ್ಸ್ ಈ ಸಿನಿಮಾನ ಲೈಕ್ ಮಾಡಿದ್ದಾರೆ. ಇದರ ಲೀಡ್ ಇದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ, ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು, ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಾಯಿ ಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನು ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರ್ ಆಗಿ ಹೇಳಬೇಕಂದ್ರೆ ಸಿನಿಮಾದಲ್ಲಿ ಹಾರರ್ ಮಿಸ್ಟ್ರಿ ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ನೋಡಕ್ಕೆ ಸಿಗ್ತವೆ. ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಈ ತರದ ಸಿನಿಮಾಗಳನ್ನ ನೋಡಕ್ಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀ ಆಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದ್ರೂ ರಿಮೂವ್ ಆಗ್ಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು. ಅಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇ ನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು. ಅಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಸಿನಿಮಾ ಸುಮಾರು 30 ಕೋಟಿಯಲ್ಲಿ ತಯಾರಾಗಿತ್ತು. ಅಂಡ್ ಇದು ವರ್ಲ್ಡ್ ವೈಡ್ 103 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಆಲ್ಗೆ ಇಡಿ.
ಹೆಲೋ ಗೆಳೆಯರು, ಇವತ್ತಿನ ವಿಡಿಯೋದಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡ್ಬೋದು ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5/10 ಮತ್ತು 95% ಗೂಗಲ್ ಯೂಸರ್ಸ್ ಈ ಸಿನಿಮಾನ ಲೈಕ್ ಮಾಡಿದ್ದಾರೆ. ಇದರ ಲೀಡ್ ಇದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ, ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ, ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು, ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಾಯಿ ಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನ ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಸಿನಿಮಾದಲ್ಲಿ ಹಾರರ್, ಮಿಸ್ಟ್ರಿ, ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ನೋಡಕ್ಕೆ ಸಿಗ್ತವೆ, ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಈ ತರದ ಸಿನಿಮಾಗಳನ್ನ ನೋಡಕ್ಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀ ಆಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದ್ರೂ ರಿಮೂವ್ ಆಗ್ಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು, ಅಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇ ನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು, ಅಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, ಸಿನಿಮಾ ಸುಮಾರು 30 crore ತಯಾರಾಗಿತ್ತು, ಅಂಡ್ ಇದು ವರ್ಲ್ಡ್ ವೈಡ್ 103 crore ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಆಲ್ಗೆ ಇಡಿ. ಹೆಲೋ ಗೆಳೆಯರು, ಇವತ್ತಿನ ವಿಡಿಯೋದಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡ್ಬೋದು ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5/10 ಮತ್ತು 95% ಗೂಗಲ್ ಯೂಸರ್ಸ್ ಈ ಸಿನಿಮಾನ ಲೈಕ್ ಮಾಡಿದ್ದಾರೆ. ಇದರ ಲೀಡ್ ಇದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ, ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ, ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು, ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಾಯಿ ಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನ ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಸಿನಿಮಾದಲ್ಲಿ ಹಾರರ್, ಮಿಸ್ಟ್ರಿ, ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ನೋಡಕ್ಕೆ ಸಿಗ್ತವೆ, ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಈ ತರದ ಸಿನಿಮಾಗಳನ್ನ ನೋಡಕ್ಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ
ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀ ಆಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದ್ರೂ ರಿಮೂವ್ ಆಗಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು, ಅಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು. ಅಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, ಸಿನಿಮಾ ಸುಮಾರು 30 ಕೋಟಿಯಲ್ಲಿ ತಯಾರಾಗಿತ್ತು. ಅಂಡ್ ಇದು ವರ್ಲ್ಡ್ ವೈಡ್ 103 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಆಲ್ಗೆ ಇಡಿ. ಹೆಲೋ ಗೆಳೆಯರು, ಇವತ್ತೇ ನೋಡೋದಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡ್ಬೋದು, ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5 out of 10 ಮತ್ತು 95% ಗೂಗಲ್ ಯೂಸರ್ಸ್ ಈ ಸಿನಿಮಾನ ಲೈಕ್ ಮಾಡಿದ್ದಾರೆ. ಇದರ ಲೀಡ್ ಇದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ, ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ, ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು, ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ, ಸಾಯಿ ಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡಿಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನು ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ, ಸಿನಿಮಾದಲ್ಲಿ ಹಾರರ್, ಮಿಸ್ಟ್ರಿ, ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ನೋಡಕ್ಕೆ ಸಿಗ್ತವೆ, ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಈ ತರದ ಸಿನಿಮಾಗಳನ್ನ ನೋಡಕ್ಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀ ಆಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದ್ರೂ ರಿಮೂವ್ ಆಗಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು, ಅಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು. ಅಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, ಸಿನಿಮಾ ಸುಮಾರು 30 ಕೋಟಿಯಲ್ಲಿ ತಯಾರಾಗಿತ್ತು. ಅಂಡ್ ಇದು ವರ್ಲ್ಡ್ ವೈಡ್ 103 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಆಲ್ಗೆ ಇಡಿ. Thank you.
ಹೆಲೋ ಗೆಳೆಯರು, ಇವತ್ತಿನ ವಿಡಿಯೋದಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡ್ಬೋದು ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5/10 ಮತ್ತು 95% ಗೂಗಲ್ ಯೂಸರ್ಸ್ ಈ ಸಿನಿಮಾನ ಲೈಕ್ ಮಾಡಿದ್ದಾರೆ. ಇದರ ಲೀಡರ್ ಇದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ, ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ, ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು, ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಾಯಿ ಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನು ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಸಿನಿಮಾದಲ್ಲಿ ಹಾರರ್, ಮಿಸ್ಟ್ರಿ, ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ನೋಡಕ್ಕೆ ಸಿಗ್ತವೆ, ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಈ ತರದ ಸಿನಿಮಾಗಳನ್ನ ನೋಡಕ್ಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀ ಆಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದ್ರೂ ರಿಮೂವ್ ಆಗಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು, ಅಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು, ಅಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, ಸಿನಿಮಾ ಸುಮಾರು 30 crore ತಯಾರಾಗಿತ್ತು, ಅಂಡ್ ಇದು ವರ್ಲ್ಡ್ ವೈಡ್ 103 crore ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನೆಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಆಲ್ಗೆ ಇಡಿ. ಹೆಲೋ ಗೆಳೆಯರು, ಇವತ್ತಿನ ವಿಡಿಯೋದಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡ್ಬೋದು ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5/10 ಮತ್ತು 95% ಗೂಗಲ್ ಯೂಸರ್ಸ್ ಈ ಸಿನಿಮಾನ ಲೈಕ್ ಮಾಡಿದ್ದಾರೆ. ಇದರ ಲೀಡರ್ ಇದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ, ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ, ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು, ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಾಯಿ ಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನು ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಸಿನಿಮಾದಲ್ಲಿ ಹಾರರ್, ಮಿಸ್ಟ್ರಿ, ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ನೋಡಕ್ಕೆ ಸಿಗ್ತವೆ, ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಈ
ತರಹದ ಸಿನಿಮಾಗಳನ್ನ ನೋಡೋಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀ ಆಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದ್ರೂ ರಿಮೂವ್ ಆಗ್ಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು, ಅಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇ ನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು. ಅಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, ಸಿನಿಮಾ ಸುಮಾರು 30 ಕೋಟಿಯಲ್ಲಿ ತಯಾರಾಗಿತ್ತು. ಅಂಡ್ ಇದು ವರ್ಲ್ಡ್ ವೈಡ್ 103 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಆಲ್ಗೆ ಇಡಿ. ಹೆಲೋ ಗೆಳೆಯರು, ಇವತ್ತೇ ನೋಡೋದ್ರಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡ್ಬೋದು, ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5 out of 10 ಮತ್ತು 95% ಗೂಗಲ್ ಯೂಸರ್ಸ್ ಈ ಸಿನಿಮಾನ ಲೈಕ್ ಮಾಡಿದ್ದಾರೆ. ಇದರ ಲೀಡ್ ಇದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ, ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ, ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು, ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಾಯಿ ಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನ ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರ್ ಆಗಿ ಹೇಳಬೇಕಂದ್ರೆ ಸಿನಿಮಾದಲ್ಲಿ ಹಾರರ್, ಮಿಸ್ಟ್ರಿ, ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ನೋಡಕ್ಕೆ ಸಿಗ್ತವೆ, ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಈ ತರದ ಸಿನಿಮಾಗಳನ್ನ ನೋಡಕ್ಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀ ಆಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದ್ರೂ ರಿಮೂವ್ ಆಗ್ಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು, ಅಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇ ನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು. ಅಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, ಸಿನಿಮಾ ಸುಮಾರು 30 ಕೋಟಿಯಲ್ಲಿ ತಯಾರಾಗಿತ್ತು. ಅಂಡ್ ಇದು ವರ್ಲ್ಡ್ ವೈಡ್ 103 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಆಲ್ಗೆ ಇಡಿ. Thank you.
ಹೆಲೋ ಗೆಳೆಯರು, ಇವತ್ತಿನ ವಿಡಿಯೋದಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡ್ಬೋದು ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5/10 ಮತ್ತು 95% ಗೂಗಲ್ ಯೂಸರ್ಸ್ ಈ ಸಿನಿಮಾನ ಲೈಕ್ ಮಾಡಿದ್ದಾರೆ. ಇದರ ಲೀಡರ್ ಇದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ, ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ, ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು, ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಾಯಿ ಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನು ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಸಿನಿಮಾದಲ್ಲಿ ಹಾರರ್, ಮಿಸ್ಟ್ರಿ, ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ನೋಡಕ್ಕೆ ಸಿಗ್ತವೆ, ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಈ ತರದ ಸಿನಿಮಾಗಳನ್ನ ನೋಡಕ್ಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀ ಆಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದ್ರೂ ರಿಮೂವ್ ಆಗಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು, ಅಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು, ಅಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, ಸಿನಿಮಾ ಸುಮಾರು 30 crore ತಯಾರಾಗಿತ್ತು, ಅಂಡ್ ಇದು ವರ್ಲ್ಡ್ ವೈಡ್ 103 crore ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಆಲ್ಗೆ ಇಡಿ. ಹೆಲೋ ಗೆಳೆಯರು, ಇವತ್ತಿನ ವಿಡಿಯೋದಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡ್ಬೋದು ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5/10 ಮತ್ತು 95% ಗೂಗಲ್ ಯೂಸರ್ಸ್ ಈ ಸಿನಿಮಾನ ಲೈಕ್ ಮಾಡಿದ್ದಾರೆ. ಇದರ ಲೀಡರ್ ಇದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ, ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ, ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು, ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಾಯಿ ಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನು ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಸಿನಿಮಾದಲ್ಲಿ ಹಾರರ್, ಮಿಸ್ಟ್ರಿ, ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ನೋಡಕ್ಕೆ ಸಿಗ್ತವೆ, ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು
ಈ ತರಹದ ಸಿನಿಮಾಗಳನ್ನ ನೋಡಕ್ಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀ ಆಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದ್ರೂ ರಿಮೂವ್ ಆಗ್ಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು, ಅಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇ ನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು. ಅಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, ಸಿನಿಮಾ ಸುಮಾರು 30 ಕೋಟಿಯಲ್ಲಿ ತಯಾರಾಗಿತ್ತು. ಅಂಡ್ ಇದು ವರ್ಲ್ಡ್ ವೈಡ್ 103 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಆಲ್ಗೆ ಇಡಿ. ಹೆಲೋ ಗೆಳೆಯರು, ಇವತ್ತೇ ನೋಡೋದ್ರಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡ್ಬೋದು, ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5 out of 10 ಮತ್ತು 95% ಗೂಗಲ್ ಯೂಸರ್ಸ್ ಈ ಸಿನಿಮಾನ ಲೈಕ್ ಮಾಡಿದ್ದಾರೆ. ಇದರ ಲೀಡ್ ಇದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ, ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ, ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು, ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಾಯಿ ಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನ ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರ್ ಆಗಿ ಹೇಳಬೇಕಂದ್ರೆ ಸಿನಿಮಾದಲ್ಲಿ ಹಾರರ್ ಮಿಸ್ಟ್ರಿ ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ನೋಡಕ್ಕೆ ಸಿಗ್ತವೆ, ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಈ ತರದ ಸಿನಿಮಾಗಳನ್ನ ನೋಡಕ್ಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀ ಆಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದ್ರೂ ರಿಮೂವ್ ಆಗ್ಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು, ಅಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇ ನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು. ಅಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, ಸಿನಿಮಾ ಸುಮಾರು 30 ಕೋಟಿಯಲ್ಲಿ ತಯಾರಾಗಿತ್ತು. ಅಂಡ್ ಇದು ವರ್ಲ್ಡ್ ವೈಡ್ 103 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಆಲ್ಗೆ ಇಡಿ. Thank you.
ಹೆಲೋ ಗೆಳೆಯರು, ಇವತ್ತಿನ ವಿಡಿಯೋದಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡ್ಬೋದು ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5 out of 10 ಮತ್ತು 95% ಗೂಗಲ್ ಯೂಸರ್ಸ್ ಈ ಸಿನಿಮಾನ ಲೈಕ್ ಮಾಡಿದ್ದಾರೆ. ಇದರ ಲೀಡ್ನೂ ಇದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ, ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ, ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು, ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಾಯಿ ಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನು ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಸಿನಿಮಾದಲ್ಲಿ ಹಾರರ್, ಮಿಸ್ಟ್ರಿ, ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ನೋಡಕ್ಕೆ ಸಿಗ್ತವೆ, ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಈ ತರದ ಸಿನಿಮಾಗಳನ್ನ ನೋಡಕ್ಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀ ಆಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದ್ರೂ ರಿಮೂವ್ ಆಗಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು, ಅಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇ ನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು, ಅಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, ಸಿನಿಮಾ ಸುಮಾರು 30 crore ತಯಾರಾಗಿತ್ತು, ಅಂಡ್ ಇದು ವರ್ಲ್ಡ್ ವೈಡ್ 103 crore ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಆಲ್ಗೆ ಇಡಿ. ಹೆಲೋ ಗೆಳೆಯರು, ಇವತ್ತಿನ ವಿಡಿಯೋದಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡ್ಬೋದು ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5 out of 10 ಮತ್ತು 95% ಗೂಗಲ್ ಯೂಸರ್ಸ್ ಈ ಸಿನಿಮಾನ ಲೈಕ್ ಮಾಡಿದ್ದಾರೆ. ಇದರ ಲೀಡ್ನೂ ಇದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ, ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ, ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು, ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಾಯಿ ಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನು ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಸಿನಿಮಾದಲ್ಲಿ ಹಾರರ್, ಮಿಸ್ಟ್ರಿ, ಥ್ರಿಲ್ಲರ್
ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ನೋಡೋಕೆ ಸಿಗ್ತವೆ. ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಈ ತರದ ಸಿನಿಮಾಗಳನ್ನ ನೋಡೋಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀ ಆಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದರೂ ರಿಮೂವ್ ಆಗ್ಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು. ಅಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇ ನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು. ಅಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, ಸಿನಿಮಾ ಸುಮಾರು 30 ಕೋಟಿಯಲ್ಲಿ ತಯಾರಾಗಿತ್ತು. ಅಂಡ್ ಇದು ವರ್ಲ್ಡ್ ವೈಡ್ 103 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನೆಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಆಲ್ಗೆ ಇಡಿ. ಹೆಲೋ ಗೆಳೆಯರು, ಇವತ್ತೇ ನೋಡೋದಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡ್ಬೋದು, ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5 out of 10 ಮತ್ತು 95% ಗೂಗಲ್ ಯೂಸರ್ಸ್ ಈ ಸಿನಿಮಾ ಲೈಕ್ ಮಾಡಿದ್ದಾರೆ. ಇದರ ಲೀಡ್ ಇದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ, ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ, ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು, ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಾಯಿ ಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನ ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರ್ ಆಗಿ ಹೇಳಬೇಕಂದ್ರೆ ಸಿನಿಮಾದಲ್ಲಿ ಹಾರರ್ ಮಿಸ್ಟ್ರಿ ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ನೋಡಕ್ಕೆ ಸಿಗ್ತವೆ, ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಈ ತರದ ಸಿನಿಮಾಗಳನ್ನ ನೋಡಕ್ಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀ ಆಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದ್ರೂ ರಿಮೂವ್ ಆಗ್ಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು. ಅಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇ ನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು. ಅಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, ಸಿನಿಮಾ ಸುಮಾರು 30 ಕೋಟಿಯಲ್ಲಿ ತಯಾರಾಗಿತ್ತು. ಅಂಡ್ ಇದು ವರ್ಲ್ಡ್ ವೈಡ್ 103 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಆಲ್ಗೆ ಇಡಿ.
ಹೆಲೋ ಗೆಳೆಯರು, ಇವತ್ತಿನ ವಿಡಿಯೋದಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡ್ಬೋದು ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5 out of 10 ಮತ್ತು 95% ಗೂಗಲ್ ಯೂಸರ್ಸ್ ಈ ಸಿನಿಮಾನ ಲೈಕ್ ಮಾಡಿದ್ದಾರೆ. ಇದರ ಲೀಡ್ ಇದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ, ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ, ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು, ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಾಯಿ ಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡಿಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನು ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಸಿನಿಮಾದಲ್ಲಿ ಹಾರರ್, ಮಿಸ್ಟ್ರಿ, ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ನೋಡಕ್ಕೆ ಸಿಗ್ತವೆ, ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಈ ತರದ ಸಿನಿಮಾಗಳನ್ನ ನೋಡಕ್ಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀಯಾಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದ್ರೂ ರಿಮೂವ್ ಆಗಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು, ಅಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು, ಅಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, ಸಿನಿಮಾ ಸುಮಾರು 30 crore ತಯಾರಾಗಿತ್ತು, ಅಂಡ್ ಇದು ವರ್ಲ್ಡ್ ವೈಡ್ 103 crore ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಆಲ್ಗೆ ಇಡಿ. ಹೆಲೋ ಗೆಳೆಯರು, ಇವತ್ತಿನ ವಿಡಿಯೋದಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡ್ಬೋದು ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5 out of 10 ಮತ್ತು 95% ಗೂಗಲ್ ಯೂಸರ್ಸ್ ಈ ಸಿನಿಮಾನ ಲೈಕ್ ಮಾಡಿದ್ದಾರೆ. ಇದರ ಲೀಡ್ ಇದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ, ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ, ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು, ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಾಯಿ ಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡಿಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನು ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಸಿನಿಮಾದಲ್ಲಿ ಹಾರರ್, ಮಿಸ್ಟ್ರಿ, ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ನೋಡಕ್ಕೆ ಸಿಗ್ತವೆ, ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಈ ತರದ ಸಿನಿಮಾಗಳನ್ನ ನೋಡಕ್ಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ
ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀ ಆಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದರೂ ರಿಮೂವ್ ಆಗಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು, ಅಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು. ಅಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, ಸಿನಿಮಾ ಸುಮಾರು 30 ಕೋಟಿಯಲ್ಲಿ ತಯಾರಾಗಿತ್ತು. ಅಂಡ್ ಇದು ವರ್ಲ್ಡ್ ವೈಡ್ 103 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಆಲ್ಗೆ ಇಡಿ. ಹೆಲೋ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡ್ಬೋದು, ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5 out of 10 ಮತ್ತು 95% ಗೂಗಲ್ ಯೂಸರ್ಸ್ ಈ ಸಿನಿಮಾನ ಲೈಕ್ ಮಾಡಿದ್ದಾರೆ. ಇದರ ಲೀಡ್ ಇದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ, ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ, ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು, ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ, ಸಾಯಿ ಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತಾ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನ ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರ್ ಆಗಿ ಹೇಳಬೇಕಂದ್ರೆ, ಸಿನಿಮಾದಲ್ಲಿ ಹಾರರ್, ಮಿಸ್ಟ್ರಿ, ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ನೋಡಕ್ಕೆ ಸಿಗ್ತವೆ, ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಈ ತರದ ಸಿನಿಮಾಗಳನ್ನ ನೋಡಕ್ಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀ ಆಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದ್ರೂ ರಿಮೂವ್ ಆಗಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು, ಅಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು. ಅಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, ಸಿನಿಮಾ ಸುಮಾರು 30 ಕೋಟಿಯಲ್ಲಿ ತಯಾರಾಗಿತ್ತು. ಅಂಡ್ ಇದು ವರ್ಲ್ಡ್ ವೈಡ್ 103 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಆಲ್ಗೆ ಇಡಿ.
ಹೆಲೋ ಗೆಳೆಯರು, ಇವತ್ತಿನ ವಿಡಿಯೋದಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡ್ಬೋದು ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5 out of 10 ಮತ್ತು 95% ಗೂಗಲ್ ಯೂಸರ್ಸ್ ಈ ಸಿನಿಮಾನ ಲೈಕ್ ಮಾಡಿದ್ದಾರೆ. ಇದರ ಲೀಡ್ನಿದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ, ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ, ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು, ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಾಯಿ ಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡಿಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನು ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಸಿನಿಮಾದಲ್ಲಿ ಹಾರರ್, ಮಿಸ್ಟ್ರಿ, ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ನೋಡಕ್ಕೆ ಸಿಗ್ತವೆ, ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಈ ತರದ ಸಿನಿಮಾಗಳನ್ನ ನೋಡಕ್ಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀ ಆಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದ್ರೂ ರಿಮೂವ್ ಆಗಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು, ಅಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು, ಅಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, ಸಿನಿಮಾ ಸುಮಾರು 30 crore ತಯಾರಾಗಿತ್ತು, ಅಂಡ್ ಇದು ವರ್ಲ್ಡ್ ವೈಡ್ 103 crore ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಆಲ್ಗೆ ಇಡಿ. ಹೆಲೋ ಗೆಳೆಯರು, ಇವತ್ತಿನ ವಿಡಿಯೋದಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡ್ಬೋದು ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5 out of 10 ಮತ್ತು 95% ಗೂಗಲ್ ಯೂಸರ್ಸ್ ಈ ಸಿನಿಮಾನ ಲೈಕ್ ಮಾಡಿದ್ದಾರೆ. ಇದರ ಲೀಡ್ನಿದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ, ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ, ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು, ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಾಯಿ ಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡಿಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನು ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಸಿನಿಮಾದಲ್ಲಿ ಹಾರರ್, ಮಿಸ್ಟ್ರಿ, ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ನೋಡಕ್ಕೆ ಸಿಗ್ತವೆ, ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಈ ತರದ ಸಿನಿಮಾಗಳನ್ನ ನೋಡಕ್ಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ
ಖಂಡಿತ ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀ ಆಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದರೂ ರಿಮೂವ್ ಆಗಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು, ಅಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು. ಅಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, ಸಿನಿಮಾ ಸುಮಾರು 30 ಕೋಟಿಯಲ್ಲಿ ತಯಾರಾಗಿತ್ತು. ಅಂಡ್ ಇದು ವರ್ಲ್ಡ್ ವೈಡ್ 103 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಆಲ್ಗೆ ಇಡಿ. ಹೆಲೋ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡ್ಬೋದು, ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5 out of 10 ಮತ್ತು 95% ಗೂಗಲ್ ಯೂಸರ್ಸ್ ಈ ಸಿನಿಮಾ ಲೈಕ್ ಮಾಡಿದ್ದಾರೆ. ಇದರ ಲೀಡ್ ಇದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ, ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ, ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು, ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ, ಸಾಯಿ ಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತಾ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನ ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರ್ ಆಗಿ ಹೇಳಬೇಕಂದ್ರೆ, ಸಿನಿಮಾದಲ್ಲಿ ಹಾರರ್, ಮಿಸ್ಟ್ರಿ, ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ನೋಡಕ್ಕೆ ಸಿಗ್ತವೆ, ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಈ ತರದ ಸಿನಿಮಾಗಳನ್ನ ನೋಡಕ್ಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀ ಆಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದ್ರೂ ರಿಮೂವ್ ಆಗಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು, ಅಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು. ಅಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, ಸಿನಿಮಾ ಸುಮಾರು 30 ಕೋಟಿಯಲ್ಲಿ ತಯಾರಾಗಿತ್ತು. ಅಂಡ್ ಇದು ವರ್ಲ್ಡ್ ವೈಡ್ 103 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಆಲ್ಗೆ ಇಡಿ. Thank you.
ಹೆಲೋ ಗೆಳೆಯರು, ಇವತ್ತಿನ ವಿಡಿಯೋದಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡ್ಬೋದು ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5 out of 10 ಮತ್ತು 95% ಗೂಗಲ್ ಯೂಸರ್ಸ್ ಈ ಸಿನಿಮಾನ ಲೈಕ್ ಮಾಡಿದ್ದಾರೆ. ಇದರ ಲೀಡ್ ಇದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ, ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ, ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು, ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಾಯಿ ಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನು ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಸಿನಿಮಾದಲ್ಲಿ ಹಾರರ್, ಮಿಸ್ಟ್ರಿ, ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ನೋಡಕ್ಕೆ ಸಿಗ್ತವೆ, ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಈ ತರದ ಸಿನಿಮಾಗಳನ್ನ ನೋಡಕ್ಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀ ಆಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದ್ರೂ ರಿಮೂವ್ ಆಗಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು, ಅಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು, ಅಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, ಸಿನಿಮಾ ಸುಮಾರು 30 crore ತಯಾರಾಗಿತ್ತು, ಅಂಡ್ ಇದು ವರ್ಲ್ಡ್ ವೈಡ್ 103 crore ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಆಲ್ಗೆ ಇಡಿ. ಹೆಲೋ ಗೆಳೆಯರು, ಇವತ್ತಿನ ವಿಡಿಯೋದಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡ್ಬೋದು ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5 out of 10 ಮತ್ತು 95% ಗೂಗಲ್ ಯೂಸರ್ಸ್ ಈ ಸಿನಿಮಾನ ಲೈಕ್ ಮಾಡಿದ್ದಾರೆ. ಇದರ ಲೀಡ್ ಇದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ, ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ, ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು, ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಾಯಿ ಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನು ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಸಿನಿಮಾದಲ್ಲಿ ಹಾರರ್, ಮಿಸ್ಟ್ರಿ, ಥ್ರಿಲ್ಲರ್
ಪಾಪ್ಯುಲರ್ ಎಲಿಮೆಂಟ್ಸ್ ಗಳು ನೋಡಕ್ಕೆ ಸಿಗ್ತವೆ. ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಈ ತರದ ಸಿನಿಮಾಗಳನ್ನ ನೋಡಕ್ಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀ ಆಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದ್ರೂ ರಿಮೂವ್ ಆಗ್ಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು. ಅಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇ ನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು. ಅಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಸಿನಿಮಾ ಸುಮಾರು 30 ಕೋಟಿಯಲ್ಲಿ ತಯಾರಾಗಿತ್ತು. ಅಂಡ್ ಇದು ವರ್ಲ್ಡ್ ವೈಡ್ 103 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಆಲ್ಗೆ ಇಡಿ. ಹೆಲೋ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡ್ಬೋದು. ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5/10 ಮತ್ತು 95% ಗೂಗಲ್ ಯೂಸರ್ಸ್ ಈ ಸಿನಿಮಾನ ಲೈಕ್ ಮಾಡಿದ್ದಾರೆ. ಇದರ ಲೀಡ್ ಇದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ, ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು, ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಾಯಿ ಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತಾ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನ ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರ್ ಆಗಿ ಹೇಳಬೇಕಂದ್ರೆ ಸಿನಿಮಾದಲ್ಲಿ ಹಾರರ್, ಮಿಸ್ಟ್ರಿ, ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ನೋಡಕ್ಕೆ ಸಿಗ್ತವೆ. ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಈ ತರದ ಸಿನಿಮಾಗಳನ್ನ ನೋಡಕ್ಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀ ಆಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದ್ರೂ ರಿಮೂವ್ ಆಗ್ಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು. ಅಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇ ನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು. ಅಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಸಿನಿಮಾ ಸುಮಾರು 30 ಕೋಟಿಯಲ್ಲಿ ತಯಾರಾಗಿತ್ತು. ಅಂಡ್ ಇದು ವರ್ಲ್ಡ್ ವೈಡ್ 103 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಆಲ್ಗೆ ಇಡಿ.
ಹೆಲೋ ಗೆಳೆಯರು, ಇವತ್ತಿನ ವಿಡಿಯೋದಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡ್ಬೋದು, ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5 out of 10 ಮತ್ತು 95% ಗೂಗಲ್ ಯೂಸರ್ಸ್ ಈ ಸಿನಿಮಾ ಲೈಕ್ ಮಾಡಿದ್ದಾರೆ. ಇದರ ಲೀಡ್ ಇದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ, ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ, ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು, ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಾಯಿ ಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡಿಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನು ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರ್ ಆಗಿ ಹೇಳಬೇಕಂದ್ರೆ ಸಿನಿಮಾದಲ್ಲಿ ಹಾರರ್, ಮಿಸ್ಟ್ರಿ, ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ನೋಡಕ್ಕೆ ಸಿಗ್ತವೆ, ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಈ ತರದ ಸಿನಿಮಾಗಳನ್ನ ನೋಡಕ್ಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀ ಆಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದ್ರೂ ರಿಮೂವ್ ಆಗಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು, ಅಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು, ಅಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, ಸಿನಿಮಾ ಸುಮಾರು 30 crore ತಯಾರಾಗಿತ್ತು, ಅಂಡ್ ಇದು ವರ್ಲ್ಡ್ ವೈಡ್ 103 crore ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಆಲ್ಗೆ ಇಡಿ. ಹೆಲೋ ಗೆಳೆಯರು, ಇವತ್ತಿನ ವಿಡಿಯೋದಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡಬಹುದು, ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5 out of 10 ಮತ್ತು 95% ಗೂಗಲ್ ಯೂಸರ್ಸ್ ಈ ಸಿನಿಮಾ ಲೈಕ್ ಮಾಡಿದ್ದಾರೆ. ಇದರ ಲೀಡ್ ಇದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ, ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ, ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು, ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಾಯಿ ಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡಿಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನು ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರ್ ಆಗಿ ಹೇಳಬೇಕಂದ್ರೆ ಸಿನಿಮಾದಲ್ಲಿ ಹಾರರ್, ಮಿಸ್ಟ್ರಿ, ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ನೋಡಕ್ಕೆ ಸಿಗ್ತವೆ, ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಈ ತರದ ಸಿನಿಮಾಗಳನ್ನ ನೋಡಕ್ಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀ ಆಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದ್ರೂ ರಿಮೂವ್ ಆಗಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು.
ಆ್ಯಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು. ಆ್ಯಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, ಸಿನಿಮಾ ಸುಮಾರು 30 ಕೋಟಿಯಲ್ಲಿ ತಯಾರಾಗಿತ್ತು. ಆ್ಯಂಡ್ ಇದು ವರ್ಲ್ಡ್ ವೈಡ್ 103 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಆಲ್ಗೆ ಇಡಿ. ಹೆಲೋ ಗೆಳೆಯರು, ಇವತ್ತಿನ ವಿಡಿಯೋದಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡ್ಬೋದು, ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5 out of 10 ಮತ್ತು 95% ಗೂಗಲ್ ಯೂಸರ್ಸ್ ಈ ಸಿನಿಮಾನ ಲೈಕ್ ಮಾಡಿದ್ದಾರೆ. ಇದರ ಲೀಡ್ನಿದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ, ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ, ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು, ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಾಯಿ ಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನು ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಸಿನಿಮಾದಲ್ಲಿ ಹಾರರ್, ಮಿಸ್ಟ್ರಿ, ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ನೋಡಕ್ಕೆ ಸಿಗ್ತವೆ, ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಈ ತರದ ಸಿನಿಮಾಗಳನ್ನ ನೋಡಕ್ಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀ ಆಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದ್ರೂ ರಿಮೂವ್ ಆಗಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು. ಆ್ಯಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು. ಆ್ಯಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, ಸಿನಿಮಾ ಸುಮಾರು 30 ಕೋಟಿಯಲ್ಲಿ ತಯಾರಾಗಿತ್ತು. ಆ್ಯಂಡ್ ಇದು ವರ್ಲ್ಡ್ ವೈಡ್ 103 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಆಲ್ಗೆ ಇಡಿ. Thank you.
ಹೆಲೋ ಗೆಳೆಯರು, ಇವತ್ತೇ ನೋಡೋದಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡ್ಬೋದು ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5/10 ಮತ್ತು 95% ಗೂಗಲ್ ಯೂಸರ್ಸ್ ಈ ಸಿನಿಮಾನ ಲೈಕ್ ಮಾಡಿದ್ದಾರೆ. ಇದರ ಲೀಡ್ ಇದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ, ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ, ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು, ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಾಯಿಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನ ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರ್ ಆಗಿ ಹೇಳಬೇಕಂದ್ರೆ ಸಿನಿಮಾದಲ್ಲಿ ಹಾರರ್, ಮಿಸ್ಟ್ರಿ, ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ನೋಡಕ್ಕೆ ಸಿಗ್ತವೆ, ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಈ ತರದ ಸಿನಿಮಾಗಳನ್ನ ನೋಡಕ್ಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀ ಆಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದ್ರೂ ರಿಮೂವ್ ಆಗ್ಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು, ಅಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇ ನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು, ಅಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, ಸಿನಿಮಾ ಸುಮಾರು 30 crore ತಯಾರಾಗಿತ್ತು, ಅಂಡ್ ಇದು ವರ್ಲ್ಡ್ ವೈಡ್ 103 crore ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಆಲ್ಗೆ ಇಡಿ. ಹೆಲೋ ಗೆಳೆಯರು, ಇವತ್ತೇ ನೋಡೋದಲ್ಲಿ ನಾನು ವಿರೂಪಾಕ್ಷ ಸಿನಿಮಾದ ಬಗ್ಗೆ ಹೇಳ್ತೀನಿ. ಇದರ ಕನ್ನಡ ಡಬ್ಬಿಂಗ್ ಹೇಗಿದೆ ಮತ್ತು ಅದನ್ನು ಫ್ರೀಯಾಗಿ ಹೇಗೆ ನೋಡ್ಬೋದು ಆ್ಯಂಡ್ ಅದರ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಇದು ಒಂದು ಹಾರರ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ. ಇದರ IMDb ರೇಟಿಂಗ್ 7.5/10 ಮತ್ತು 95% ಗೂಗಲ್ ಯೂಸರ್ಸ್ ಈ ಸಿನಿಮಾನ ಲೈಕ್ ಮಾಡಿದ್ದಾರೆ. ಇದರ ಲೀಡ್ ಇದ್ದಾರೆ ಸಾಯಿ ಧರಮ್ ತೇಜ್, ಸಂಯುಕ್ತ ಮೆನನ್ ಮತ್ತು ಸುನೀಲ್ ಅವರು. ಸಿನಿಮಾದ ಪ್ಲಾಟ್ ನೋಡೋದಾದ್ರೆ, ರುದ್ರವನಂ ಅನ್ನೋ ಒಂದು ಊರಲ್ಲಿ ಹಲವಾರು ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ಮತ್ತು ತುಂಬಾ ಜನ ಸಾಯ್ತಿರ್ತಾರೆ. ಅಲ್ಲಿಗೆ ಹೀರೋ ಸೂರ್ಯ ಬರ್ತಾನೆ ಮತ್ತು ಮುಂದೆ ಏನಾಗುತ್ತೆ, ಆ ಸಾವುಗಳಿಗೆ ಕಾರಣರಾದವರನ್ನ ಹೀರೋ ಕಂಡು ಹಿಡಿತಾನ, ಅಂಡ್ ಕೊನೆಯಲ್ಲಿ ಈ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಇದರ ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಕತೆ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ವಿಜುವಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮ್ಯೂಸಿಕ್ ನ ಕೊಟ್ಟಿರೋದು ನಮ್ಮ ಅಜನೀಶ್ ಲೋಕನಾಥ್ ಅವರು, ಅಂಡ್ ಅವರ ಕೆಲಸ ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಸಾಯಿಧರಮ್ ತೇಜ್ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು, ಬಟ್ ಇಲ್ಲಿ ತುಂಬಾ ಇಂಪ್ರೆಸ್ ಮಾಡೋದು ಸಂಯುಕ್ತ ಮೆನನ್ ಅವರ ಪರ್ಫಾರ್ಮೆನ್ಸ್. ಅವರಿಗೆ ಒಂದು ಇಂಪಾರ್ಟೆನ್ಸ್ ರೋಲ್ ಇದೆ, ಅದನ್ನ ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಓವರ್ ಆಗಿ ಹೇಳಬೇಕಂದ್ರೆ ಸಿನಿಮಾದಲ್ಲಿ ಹಾರರ್, ಮಿಸ್ಟ್ರಿ, ಥ್ರಿಲ್ಲರ್
ಥ್ರಿಲ್ಲರ್ ಎಲಿಮೆಂಟ್ಸ್ ಗಳು ನೋಡಕ್ಕೆ ಸಿಗ್ತವೆ. ಅಂಡ್ ಇದರ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಸೊ ನೀವು ಈ ತರದ ಸಿನಿಮಾಗಳನ್ನ ನೋಡಕ್ಕೆ ಇಷ್ಟಪಡೋರಾದ್ರೆ ಈ ಸಿನಿಮಾವನ್ನ ಖಂಡಿತ ನೋಡಿ. ಅಫಿಷಿಯಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ನಾನು ಕೊಟ್ಟಂತ ಲಿಂಕ್ ಇಂದ ಫ್ರೀ ಆಗಿ ನೋಡಬಹುದು. ಬೇಗ ಹೋಗಿ ನೋಡಿ, ಯಾವಾಗ ಬೇಕಾದ್ರೂ ರಿಮೂವ್ ಆಗಬಹುದು. ಇದರ ಡೈರೆಕ್ಟರ್ ಕಾರ್ತಿಕ್ ವರ್ಮಾ ಅವರು. ಅಂಡ್ ಇದಕ್ಕೆ ಸ್ಟೋರಿ ಬರೆದಿರೋದು ಕೂಡ ಅವರೇ. ಆದರೆ ಇದಕ್ಕೆ ಸ್ಕ್ರೀನ್ ಪ್ಲೇ ನ ಬರೆದಿರೋದು ಒನ್ ಆಫ್ ದ ಪಾಪ್ಯುಲರ್ ಡೈರೆಕ್ಟರ್ ಸುಕುಮಾರ್ ಅವರು. ಇದರ ಸಿನಿಮಾಟೋಗ್ರಾಫರ್ ಶಮ್ದತ್ ಸೈನುದ್ದೀನ್ ಅವರು. ಅಂಡ್ ಇದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಕನ್ನಡದ ಅಜನೀಶ್ ಬಿ ಲೋಕನಾಥ್ ಅವರು. ಇನ್ನು ಸಿನಿಮಾದ ಬಜೆಟ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಸಿನಿಮಾ ಸುಮಾರು 30 ಕೋಟಿಯಲ್ಲಿ ತಯಾರಾಗಿತ್ತು. ಅಂಡ್ ಇದು ವರ್ಲ್ಡ್ ವೈಡ್ 103 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೊ ಇದು ಈ ಸಿನಿಮಾದ ರಿವ್ಯೂ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್. ಇಂತಹ ಕನ್ನಡ ಡಬ್ಬಿಂಗ್ ಸಿನಿಮಾಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಆಲ್ಗೆ ಇಡಿ.